ಚಿಕ್ಕಪೇಟೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆರ್ ವಿ ದೇವರಾಜ್ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಇನ್ನು ನಾಮಪತ್ರ ಸಲ್ಲಿಕೆ ಮಾಡಿದಂಥ ಆರ್ ವಿ ದೇವರಾಜ್ ಜೊತೆ ನಮ್ಮ ಪ್ರತಿನಿಧಿ ರೇಣುಕಾ ಅವರು ಚಿಚ್ಚಾಟ್ ಮಾಡಿದ್ದಾರೆ, ನೋಡ್ಕೊಂಡು ಬರೋಣ. ಭಾರಿ ಕುತೂಹಲ ಇದ್ದಂತಹ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಗಿದೆ. ಇದೀಗ ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದಂತಹ ಆರ್ ವಿ ದೇವರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಯಾಕಂತೇಳಿದ್ರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಭಾರಿ ಒಂದು ಕುತೂಹಲ ಇತ್ತು, ಯಾರಿಗೆ ಸಿಗುತ್ತೆ ಟಿಕೆಟ್, ಯಾರಿಗಿಲ್ಲ ಅಂತೇಳಿ. ನಿಮ್ಗೆ ಸಿಕ್ಕಿದೆ, ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ದೀರಾ, ಹೇಗಿದೆ ಸರ್ ಜನಬೆಂಬಲ? ಜನಬೆಂಬಲ ನೀವೇ ನೋಡಿರ್ತೀರಾ, ಈಗ ಸುಮಾರು 20-25 ಸಾವಿರ ಜನ ಬರ್ತಾರಂದರೆ ಸುಮ್ಮನೆ ಬರಲ್ಲ. ನಾನು ಯಾರು ಕರೆದಿಲ್ಲ, ಅವೆಲ್ಲ ಪ್ರೀತಿಪೂರ್ವಕ ಅಭಿಮಾನ ಇಟ್ಕೊಂಡ್ಬಂದಿದ್ದಾರೆ. ಯಾಕಂದರೆ 5 ವರ್ಷಗಳ ಕಾಲ ಭಾಳ ಕಷ್ಟ ಅನುಭವಿಸ್ತಿದ್ದಾರೆ ಜನ. ಬಿ ಜೆ ಪಿ ಸರ್ಕಾರದಲ್ಲಿ ಈ ಲೋಕಲ್ ಏಟ್ಸ್ ಎಲ್ಲ ಭಾಳ, ಯಾವುದೇ ಸ್ಟೇಷನ್ ಇರ್ಬೋದು ಇನ್ನೊಂದೆಲ್ಲ ಭಾಳ ಕಷ್ಟ ಅನುಭವಿಸ್ತಿದ್ದಾರೆ. ಅದನ್ನು ನಾನು ಸರಿಪಡಿಸ್ತೀನಿ ಅಂತ ಅವ್ರು ನಂಬಿಕೆ ಇದೆ, ಅದಕ್ಕೆ ಬಂದು. ಸರ್, ಎಲ್ಲ ಒಂದು ಕಡೆ ಚಿಕ್ಕಪೇಟೆಗೆ ಗಂಗಾಂಬಿಕೆ ಅವರು ಕೂಡ ನಮಗೆ ಟಿಕೆಟ್ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಅಂತೇಳಿ ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇದಾದ ಬಳಿಕ ನಿಮಗೆ ಟಿಕೆಟ್ ಕನ್ಫರ್ಮ್ ಆಗಿದೆ, ಅವ್ರ ಬೆಂಬಲ ನಿಮ್ಗೆ ಏನಾದರೂ ಸಿಗುತ್ತಾ, ನೀವು ಕೇಳ್ತೀರಾ ಅವ್ರ ಹತ್ರ ಹೋಗಿ ಅಂತ? ಅಮ್ಮ, ಅವ್ರ ಬೆಂಬಲ ನನ್ನ ಖಂಡಿತ ಮಾಡ್ತಾರೆ. ಅಮ್ಮ ನಮ್ಮ ತಂಗಿ ಇದ್ದಂಗೆ, ಅರ್ಥ ಆಯ್ತಾ? ನಾವು ಅವರಿಗೆ ನಮ್ಮ ಕ್ಷೇತ್ರಗಳಿದ್ದಾಗ 2000 ಪೇಪರ್ ಕೊಟ್ಟು ಮೇಯರ್ ಆಗಿದ್ದಾರೆ. ಅವರು ರಿಯಲ್ ಕಾಂಗ್ರೆಸ್ ಅವರು, ಗಂಗಾಂಬಿಕೆ ಅವರು ರಿಯಲ್ ಕಾಂಗ್ರೆಸ್ ಮ್ಯಾನ್ ಮಹಿಳೆ, ಮಾಡ್ತಾರೆ, ಎರಡನೇ ಮಾತೇನಿಲ್ಲ. ಸರ್, ಎಲ್ಲೋ ಒಂದು ಕಡೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಬಿ ಜೆ ಪಿ ಕಡೆಯಿಂದ ಕಾಂಗ್ರೆಸ್ಗೂ ಬರ್ತಾ ಇದ್ದಾರೆ, ಅದೇ ರೀತಿ ಕಾಂಗ್ರೆಸ್ ಕಡೆಯಿಂದ ಬೇರೆ ಬೇರೆ ಪಕ್ಷಕ್ಕೂ ಹೋಗ್ತಾ ಇದ್ದಾರೆ. ಇದರಿಂದ ನಿಮ್ಮ ಪಕ್ಷಕ್ಕೆ ಎಷ್ಟು ಲಾಭ ಆಗ್ತಾ ಇದೆ, ಎಷ್ಟು ನಷ್ಟ ಆಗ್ತಾ ಇದೆ ಸರ್? ನಮ್ಮಲ್ಲಿ ಯಾರು ಹೋಗಿಲ್ಲಮ್ಮ, ನಮ್ಮಲ್ಲಿ ರಿಪೋರ್ಟ್ಸ್ ಪ್ರಕಾರ ಯಾರಿಗೆ ಟಿಕೆಟ್ ಕೊಡಬೇಕು ಎಲ್ಲ ರಿಪೋರ್ಟ್ ತೊಗೊಂಡ್ಕೊಟ್ಟಿರೋದು. ಯಾರು ಗೆಲ್ಲಲ್ಲ ಅಂತ ಕೆಲವು ಬಂದಮೇಲೆ ಅಂಥವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅಧ್ಯಕ್ಷರು ಎಲ್ಲ ಯೋಚನೆ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಕೆಲವು ನೀವು ಪಾಲನೆ ಮಾಡಬೇಕಾಗುತ್ತೆ. ಬಿ ಜೆ ಪಿಯಿಂದ ಬಂದವರಿಂದ ಜಗದೀಶ್ ಶೆಟ್ಟರ್ ಒಳ್ಳೆಯ ಇಮೇಜ್ ಇದೆ, ಒಳ್ಳೆಯ ಹೆಸರಿದೆ. ಅವ್ರು ಮುಖ್ಯಮಂತ್ರಿ ಆಗಿದಾಗ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನಪರ ಕೆಲಸ ಮಾಡ್ಕೊಂಬಂದವರು, ಅವ್ರು ಬಂದಿದ್ದಾರೆ. ನಾವು ಭಾಳಷ್ಟು ಜನ ಬಿ ಜೆ ಪಿಯವರು ಬರ್ತಾಯಿದ್ದಾರೆ, ಬರೋರಿಗೆ ನಾವು ಯಾರೂ ಬೇಡ ಅನ್ನೋಕ್ಕಾಗಲ್ಲ, ಸ್ವಾಗತ ಮಾಡಲೇಬೇಕು. ಸರಿ, ನೀವು ಹೇಳಿದ್ರಿ ಈಗಿನ್ನು ಇದು ನಂದು ಕೊನೆಯ ಚುನಾವಣೆ ಅಂತೇಳಿ, ಈ ಕೊನೆಯ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಯಾವ ರೀತಿ ಟಕ್ಕರ್ ಕೊಡೋಕ್ಕೆ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಬಿ ಜೆ ಪಿ ಎಂಥ ಪಾರ್ಟಿ ಅಂದರೆ, ಬಿ ಜೆ ಪಿಯಲ್ಲಿ ಕ್ಯಾಂಡಿಡೇಟು ಕೆಲಸ ಆಗೋರ್ಗೆ ಮಾತ್ರ, ಕೆಲಸ ಆದಮೇಲೆ ಕೈಗೆ ಸಿಗಲ್ಲ. ಚುನಾವಣೆ ಬಂತು ಅಂತ ಬಂದವರೆ 5 ವರ್ಷದಿಂದ ಎಲ್ಲೋ ಇದ್ದರು. ನಿಮಗೊಂದು ಪಿಕ್ಚರ್ ಬಂದಿರಬೇಕು, ಕನ್ನಡ ಪಿಕ್ಚರ್ ಗ್ಯಾಪ್ ಇರಬೇಕು, ಟಕ್ಕ ಬಿಟ್ಟರೆ ಸಿಕ್ಕ ಅಂತ ಉದ್ಯ ಕೇಳಿದ್ರ, ಟಕ್ಕ ಬಿಟ್ಟರೆ ಸಿಕ್ಕ ಅಂತ. ಆ ಥರ ಅದು ಕೆಲಸ ಆದಮೇಲೆ ನಾಪತ್ತೆ ಆಗ್ಬಿಡೋದು. ಅದರಿಂದ ನಾವು ಹಂಗಲ್ಲ, ಸೋಲಿ ಗೆಲ್ಲಿ ಎಲ್ಲ ನೋಡಿದ್ದೀವಿ, ನೋಡಿ ಜನ ಜೊತೆ ಕೆಲಸ ಮಾಡಿದ್ವಿ. ಆವಾಗ ಜನರೇನಂತ, ಏನಪ್ಪ ಯಪ್ಪ ಸೋತೆ ನಮ್ಮ ಜೊತೆ ಇದ್ದಾರಲ್ಲ, ಕೆಲಸ ಮಾಡ್ತಾರಲ್ಲ, ಇಂಥವ್ರನ್ನ ಆಯ್ಕೆ ಮಾಡಬೇಕು ಅಂತ. ನಿಮ್ಗೊಂದು ತಮಾಷೆ ಹೇಳೋಕ್ಕೋದ್ರೆ, ಲಾಸ್ಟ್ ಟೈಮ್ ನಾನು 50,000 ತೊಗೊಂಡು ಸೋತೆ, ಅದು ಗೆದ್ದಾಗ 44,000 ತೊಗೊಂಡು ಗೆದ್ದೆ. ನಾವು ಲಾಸ್ಟ್ ಟೈಮ್ ಸೋಲೋಕ್ಕೆ ಕಾರಣ, ಲಾಸ್ಟ್ ನನ್ನ ಇದ್ದಾಗ JDS 24,000 ಹೊರಟು ತೊಗೊಂಡಿದ್ದೀವಿ, ತೊಗೊಳ್ಳಿಲ್ಲ ಅವರು. ಇದಿಷ್ಟು ಆರ್ ವಿ ದೇವರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರೇಣುಕಾ, ರಾಜ್ ನ್ಯೂಸ್, ಬೆಂಗಳೂರು.